ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯಾಕಪ್ಪ ರಶ್ಮೇಶ್ ಜೋರಾಗಿ ನಮಸ್ಕಾರ ಇವತ್ತು ಹೇಳ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ಹೌದು, ಯಾಕಂದ್ರೆ ನಾನು ಹೇಳುವಂತ ವಿಷಯನೇ ಅಂತದ್ದು. ಏನಪ್ಪ ಅಂತಂದ್ರೆ, ನಾವು ಕೇವಲ 25 ರೂಪಾಯಿಗಳಲ್ಲಿ ಒಂದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು ಎನ್ನುವಂತಹ ಮಾಹಿತಿಯನ್ನ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಅಂದ್ಮೇಲೆ ನೀವೆಲ್ಲರೂ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ನನಗೂ ನಿಮಗೂ ಎಲ್ಲರಿಗೂ ಬೇಕಾದಂತ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನೇರವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿ ಭೇಟಿಯಾಗಿ ನಾವು ಪಡೆದುಕೊಳ್ಳಬಹುದು. ಅದರಲ್ಲಿಯೂ ಒಂದು ಮಧ್ಯವರ್ತಿಗಳ ಸಹಾಯವಿಲ್ಲದೆ ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದಂತ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತೇವೆ. ಅದಕ್ಕಾಗಿ ನೀವು ಈ ವಿಡಿಯೋವನ್ನ ಹೆಚ್ಚಾಗಿ ಶೇರ್ ಮತ್ತು ಲೈಕ್ ಮಾಡಿ. ಸರ್ಕಾರಕ್ಕೆ ನಾವು ಸಹಕರಿಸಿದರೆ ಸರ್ಕಾರ ಕೂಡ ನಮಗೆ ಸಹಕರಿಸುತ್ತದೆ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಶ್ಮಿ. ಇವತ್ತು ನಾವು ಒಂದು ಬೆಳಗಾವಿಯಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಯಾವ ರೀತಿಯಾಗಿ ತೆಗೆದುಕೊಳ್ಬೋದು, ಏನೆಲ್ಲ ಪ್ರೊಸೀಜರ್ ಇರುತ್ತವೆ, ಮತ್ತು ಯಾವ ಮುಖ್ಯವಾದಂಥ ದಾಖಲೆಗಳನ್ನು ನಾವು ಹಚ್ಚಬೇಕು ಅನ್ನುವಂಥ ಮಾಹಿತಿಯನ್ನು ನಾವು ನಿಮಗೆ ಇವತ್ತು ನೀಡ್ತಾ ಇದ್ದೀವಿ. ಈ ಮಾಹಿತಿಯನ್ನು ನಾವು ತೆಗೆದುಕೊಳ್ಳಿಕ್ಕೆ ಹಲವಾರು ದಿನಗಳಿಂದ ಪ್ರಯತ್ನವನ್ನು ಪಡ್ತಾ ಇದ್ವಿ. ಇವತ್ತು ನಮಗೆ ಒಂದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನ ಕೊಡ್ತಾರಲ್ಲ, ಅವರು ಮೇಲಾಧಿಕಾರಿಗಳು ನಮಗೆ ಸಿಕ್ಕಿದ್ದಾರೆ. ಅವರನ್ನ ಮಾತನಾಡಿಸೋಣ, ಹಾಗೂ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಎಲ್ಲಿ ಮೊದಲು ಬಂದು ನಾವು ಎಲ್ಲಿ ಹೋಗಬೇಕು, ಹಾಗೂ ಏನೇನು ಆ ಡಾಕ್ಯುಮೆಂಟ್ಸ್ಗೆ ನಾವು ಹಚ್ಚಬೇಕು, ಎಲ್ಲಿ ಬಂದು ಕೊಡಬೇಕು, ಹಾಗೂ ಎಷ್ಟು ಒಂದು ಹಣ ನಮ್ಮದು ಖರ್ಚಾಗುತ್ತೆ, ಮತ್ತು ಎಷ್ಟು ದಿನದಲ್ಲಿ ನಮಗೆ ಅದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಮ್ಮ ಕೈಯಲ್ಲಿ ಬರುತ್ತೆ ಎಂಬುದರ ಮಾಹಿತಿಯನ್ನು ನಿಮಗೆ ನಾವಿವತ್ತು ನೀಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಇವತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀಡ್ತಾ ಇರುವಂಥ ಮೇಲಾಧಿಕಾರಿಗಳಾದಂಥ ಉಪತಹಶೀಲ್ದಾರ್ ಅವರಿಗೆ ಭೇಟಿಯಾಗೋಣ. ರಾಘವೇಂದ್ರ ಸರ್ ಅಂತ ಅವರು ಉಪತಹಶೀಲ್ದಾರ್ ಇದ್ದಾರೆ, ಅವರಿಗೆ ಭೇಟಿಯಾಗೋಣ. ಬನ್ನಿ. ಒಂದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿಕ್ಕೆ ಏನೇನು ಕ್ರಮಗಳಿದೆ ಅಂತ ನಾವು ನಮ್ಮ ತಹಶೀಲ್ದಾರ್ ಹತ್ತಿರ ಹೋಗಿ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್, ಒಂದು ನಮ್ಮ ಜನತೆಗೆ ಈಗ ನಮ್ಮ ಸ್ಕೂಲ್ದಲ್ಲಿ ಆಗಲಿ ಅಥವಾ ಒಂದು ಗೌರ್ಮೆಂಟ್ ಯಾವುದೇ ಒಂದು ನಮಗೆ ಸ್ಕೀಮ್ ಅಪ್ಲೈ ಮಾಡಬೇಕಂದ್ರೆ ನಮ್ಮದೇ ಇನ್ಕಮ್ ಮತ್ತು ಕಾಸ್ಟ್ ನಿಮ್ದು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಸರ್ ನಮಗೆ. ಆದಮೇಲೆ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ನಾವು ತೊಗೋಬೇಕಾದ್ರೆ ಮೊದಲು ಏನು ಮಾಡಬೇಕು ಸರ್? ಮೊದಲಿಗೆ ನೀವು ಕಾಸ್ಟ್ ಇನ್ಕಮ್ ಅನ್ನೋ ಒಂದು ಅರ್ಜಿ ತೊಗೋಬೇಕು. ಅರ್ಜಿ ಅಂದರೆ ಇಲ್ಲಿ ಹೊರಗಡೆ ಜೆರಾಕ್ಸ್ ಅಂಗಡಿಯಲ್ಲಿ ಸಿಗುತ್ತೆ ಅದು. ಆ ಅರ್ಜಿ ತೊಗೊಂಡು ಮೊದಲು ಆ ಅರ್ಜಿಯಲ್ಲಿ ಕೆಲವೊಂದು ಮಾಹಿತಿಯನ್ನು ಕೇಳ್ತಾರೆ, ಅದನ್ನೆಲ್ಲ ತುಂಬಬೇಕು. ಉದಾಹರಣೆಗೆ ಅರ್ಜಿದಾರ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ವಿಳಾಸ, ಮತ್ತು ಆ ಅರ್ಜಿಯಲ್ಲಿ ನಿಮ್ಮದು ಆದಾಯ ಎಷ್ಟು, ವಾರ್ಷಿಕ ಆದಾಯ ಎಷ್ಟು, ಎಲ್ಲ ರೀತಿಯಿಂದ ವಾರ್ಷಿಕ ಇರ್ತದೆ. ಮತ್ತು ನೀವು ಯಾವ ಅಂದ್ರೆ ಜಾತಿಗೆ ಸೇರಲ್ಪಟ್ಟದಂತ ನಮೂದಿಸಿರ್ತದೆ, ಅದನ್ನು ನೀವೆಲ್ಲ ಫಾರ್ಮ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ ಅದನ್ನು ತುಂಬಿಕೊಡ್ಬೋದು. ಅದ್ರ ಜೊತೆಗೆ ಆ ಅರ್ಜಿ ಜೊತೆಗೆ ಎಲ್ ಸಿ, ಆಧಾರ್ ಕಾರ್ಡು, ಅಡ್ರೆಸ್ ಪ್ರೂಫ್, ರೇಷನ್ ಕಾರ್ಡು, ವೋಟಿಂಗ್ ಕಾರ್ಡ್ ಹಚ್ಚಬೇಕಾಗುತ್ತೆ. ಇನ್ಕಮ್ ಇನ್ಕಮ್ ಅಂದರೆ ಆದಾಯ ಸಂಬಂಧಿಸಿದಂತೆ ಆದಾಯ ಈಗ ಮನೆ ಯಜಮಾನನೇ ಅಂದರೆ ನಾನು ದುಡ್ತಾ ಇದ್ದೀನಿ ಅಂದರೆ ನನ್ನದೇ ಸ್ವಲ್ಪ ಆದಾಯ ಹಚ್ಚಬೇಕಾಗತ್ತೆ. ಈಗ ಮಕ್ಕಳದೊಂದು ಮೈನರ್ ಇರ್ತಾರಲ್ಲ, ಅವ್ರದ್ದು ಆದಾಯ ಹಚ್ಚಬೇಕಾದ್ರೆ ಅವ್ರು ದುಡಿತಾ ಇರೋದಲ್ಲ, ಸ್ಕೂಲ್ಗೋಸ್ಕರ ಕೊಡಬೇಕಾಗಿರುತ್ತೆ. ಅವರು ತಂದೆ ಅಥವಾ ತಾಯಿಯವ್ರದ್ದು ಮನೆಯಲ್ಲಿ ಯಾರು ದುಡಿತಾರೋ ಅವ್ರ ಆದಾಯ ಹಚ್ಚಿಕೊಡ್ಬೇಕಾದ್ರು ಇಷ್ಟು. ಮತ್ತು ಈ ಆದಾಯಕ್ಕೆ ಮತ್ತು ಲಗತಿಸಬೇಕು ಈ ಎಲ್ಲ ದಾಖಲೆ. ಅದ್ರ ಜೊತೆಗೆ ಗೌರ್ಮೆಂಟ್ ನೌಕರಿ ಸಲುವಾಗಿ ಅಥವಾ ವಿವಿಧ ಮಾನ್ಯ ಸರ್ಕಾರದಿಂದ ವಿವಿಧ ಸ್ಕೀಮ್ಗಳ ಸಲುವಾಗಿ ನೀವು ಅರ್ಜಿ ಸಲ್ಲಿಸಿದ್ರೆ ಒಂದು ಡಿಕ್ಲರೇಷನ್ ಕೊಡಬೇಕಾಗತ್ತೆ, ನನಗೆ ಮೂಲ ಆದಾಯ ಪ್ರಮಾಣ, ಮತ್ತು ನಾನು ಇದಕ್ಕೋಸ್ಕರ ತೊಗೋತಾ ಇದ್ದೀನಿ, ಬೇರೆ ಸ್ಕೀಮ್ ತೊಗೊಂಡಿಲ್ಲ. ಉದಾಹರಣೆಗೆ ಪೆನ್ಷನ್ ಸಲುವಾಗಿ ತೊಗೋತಾ ಇದ್ದರೆ ನಾನು ಪೆನ್ಷನ್ ಸಲುವಾಗಿ, ಮತ್ತು ಈ ಹಿಂದೆ ನಾನು ಯಾವುದೇ ಒಂದು ಏನು ಸ್ಕೀಮ್ ತೊಗೊಂಡೇ ಇಲ್ಲ ಅಂತ ಒಂದು ಡಿಕ್ಲರೇಷನ್ ಮಾಡಿ ಅದನ್ನ ಆ ಉದ್ದೇಶಕ್ಕೆ ಮಾತ್ರ ಅದನ್ನೆತ್ತಿ ಹೇಳ್ಕೊಂಡು ಕೊಡಬೇಕಾಗತ್ತೆ. ಮತ್ತು ಇನ್ನು ನೌಕರಿ ಸಲುವಾಗಿ ಅಂದರೆ ನಾವು ಈ ನೌಕರಿ ಸಲುವಾಗಿ ಅಂತ ಕೊಡಬೇಕಂತೇಳಿ ಅದನ್ನು ಡಿಕ್ಲರೇಷನ್ ಮಾಡಿ ಎಲ್ಲ ಲಗತ್ತೆ ದಾಖಲೆಗಳನ್ನು ತಮ್ಮ ರುಜುಸಂದಿಗೆ ದಾಖಲೆಗಳನ್ನು ಸಲ್ಲಿಸಿ ಇವರಿಗೆ ಯಾರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳಲ್ಲಿ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಲ್ಲಿಸಿ ಗ್ರಾಮ ಲೆಕ್ಕರು ತಮ್ಮ ವರದಿ ಬರೀತಾರೆ. ಅದರ ನಂತರ ಸಂಬಂಧಪಟ್ಟ ಹುಬ್ಬಳ್ಳಿಯ ಕಂದಾಯ ನಿರೀಕ್ಷಕರಿಗೆ ಸಲ್ಲಿಸಬೇಕು. ಕಂದಾಯ ನಿರೀಕ್ಷಕರು ಅವರು ತಮ್ಮ ವರದಿಯನ್ನು ಸಲ್ಲಿಸಿ ನಂತರ ನೀವು
AGSK ಆಪರೇಟರ್ ಕಡೆ ಬರಬೇಕು. AGSK ಆಪರೇಟರ್ ಕಡೆಯಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ಅವ್ರಿಗೆ ನಿಮಗೆ ಒಂದು RDA ನಂಬರ್ ಕೊಡ್ತಾರೆ. ಆ RDA ನಂಬರು ಇನ್ಕಮ್ ಕಾಸ್ಟ್ ಅಂದರೆ 21 ದಿವಸ ಕೊಡಬೇಕನ್ನೋ ನಿಯಮ ಇದೆ. ಸಕಾಲದಲ್ಲಿ ಇರೋದರಿಂದ RDA ಅದ ನಂತರ ಸಂಬಂಧಿಸಿದ ಇಲ್ಲಿ ತಹಸೀಲ್ದಾರ್ ಆಫೀಸಿಗೆ ಹೋಗುತ್ತದೆ. ಅಲ್ಲಿ ಕೇಸ್ ವರ್ಕರು ವಿಷಯ ನಿರ್ವಾಹಕರಿಗೆ ಹೋಗಿ ಅಲ್ಲಿಂದ ಮಾನ್ಯ ತಹಸೀಲ್ದಾರರು ಅದನ್ನು ಇದು ಮಾಡಿ ಏನೋ ಅಪ್ರೂವಲ್ ಮಾಡಿ ನಿಮಗೆ ಸ್ವಲ್ಪ ಅಂತಿಮ ಕಾಪಿಯನ್ನು ನೀವೆಲ್ಲಿ ಸಲ್ಲಿಸಿದರೂ ಅಲ್ಲೇ ಅದನ್ನು RDA ನಂಬರು ಆ ಆಪರೇಟರಿಗೆ ತೋರಿಸಿ RDA ನಂಬರ್ನ ನೋಡಿ ಅವರು ನಿಮಗೆ ಫೈನಲ್ ಅಪ್ರೂವಲ್ ಆದ ಕಾಪಿಯನ್ನು ಕೊಡ್ತಾರೆ ನಿಮಗೆ. ನಮ್ದು ಇಲ್ಲಿ ಒಂದು ಇದು ಅಪ್ಲಿಕೇಶನ್ನ ಕೊಡಬೇಕಾದ್ರೆ ಹೊರಗಡೆಯಿಂದ ಫಾರ್ಮ್ ತೊಗೊಂಬರ್ಬೇಕಂತ ಹೇಳ್ತೀರಾ, ಹೊರಗಡೆಯಿಂದ ತೊಗೋಬದಲು ಇಲ್ಲಿ ನಮ್ಮ ಸರ್ಕಾರದಿಂದನೇ ಒಂದು ಇಲ್ಲಿ ಒಂದು ರೂಮಲ್ಲಿ ಕೊಡ್ಬೋದಲ್ಲ ಸರ್ ಅದನ್ನು ನಾವು ಫಾರ್ಮ್ನ? ಇನ್ನೂವರೆಗೂ ಅದನ್ನೇ ಇದು ಮಾಡಿಲ್ಲ. ಅದನ್ನು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಮೊದಲಿಂದನೂ ಹೊರಗಡೆನೇ ತೊಗೊಳ್ತಾ ಇದ್ದಾರೆ ಎಲ್ಲನೂ. ಅಲ್ಲಿ ಅವರಿಗೆ ಬಾಂಡ್ ರೈಟ್ರು ಅವ್ರು ಇವರು ಇದನ್ನೇ ತರಲು ಜೆರಾಕ್ಸ್ ಅಂಗಡಿಯಲ್ಲಿ ಅವ್ರು ಸಲ್ಲಿಸ್ತಾ ಇದ್ದಾರೆ ಅಂದರೆ ಈಗ ಮೊದಲು ಅದು ಅರ್ಜಿ ಇಲ್ಲ. ಈ ಸಕಾಲ ಬಂದ ನಂತರ ಅರ್ಜಿ ಸಲ್ಲಿಸಬೇಕನ್ನೋದು ಏನಿಲ್ಲ, ನೇರವಾಗಿ ಅವರು ತಾವಾಗಿ ಬರ್ಬೋದು. ಇವಾಗ ಮೊದಲಿಂದನೂ ಅವ್ರು ಬರ್ತಾ ಇದ್ದಾರೆ, ಹಂಗೆ ಆ ಅರ್ಜಿ ತೊಗೊಂಡೇ ಬರ್ತಾ ಇದ್ದಾರೆ. ಅರ್ಜಿ ತೊಗೊಂಡು ಅವ್ರು ನೇರವಾಗಿ ಬರೀ ತಮ್ಮ ಕಡೆ ಏನು ನಾ ಈ ಹಿಂದೆ ದಾಖಲೆ ಹೇಳಿದ್ದೀನಲ್ಲ, ಎಲ್ ಸಿ ಮತ್ತು ರವಾಸಿದ್ದ ಅಂದರೆ ಆಧಾರ್ ಕಾರ್ಡು, ಇದು ಏನೋ ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಇನ್ನಿತರ ದಾಖಲೆಗಳನ್ನು, ಸಾಲ ದಾಖಲೆಗಳನ್ನು ನೇರವಾಗಿ ನೀವು ಅಲ್ಲಿ ಯಾರು ಏಜೆನ್ಸಿಗೆ ಬಂದು ಸಲ್ಲಿಸಿದ್ರೂ ನಡೆಯುತ್ತೆ. ಇವಾಗ ಏನಾಗಿದೆ ಅಂದರೆ ನಿಮ್ಮ ಜನರೂಡಿ ಆಗಿಬಿಟ್ಟಿತ್ತು. ನಾವು ಹೇಳ್ತೀವಿ ನೀವು ಡೈರೆಕ್ಟ್ ಬಂದು ಸಲ್ಲಿಸಿದ್ರೆ ಸರಿ ಆ ಜನರೂಡಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅವನ್ನೆಲ್ಲ ತೊಗೊಂಡು ತಲಾಟಿ ಸರ್ಕಲ್ ಕಡೆ ಹೋಗ್ತಾರೆ. ಹಿಂಗಾಗಿ ನೀವು ನೇರವಾಗಿ ಬಂದು ಸಲ್ಲಿಸ್ಬೋದು, ಅದೇನಿಲ್ಲ. ಇದಲ್ಲದೆ ಮತ್ತೊಂದು ನಿಮಗೆ ಆನ್ಲೈನ್ದಲ್ಲಿ ಆಪ್ಷನ್ ಇದೆ. ನೀವು ಡೈರೆಕ್ಟ್ ಆನ್ಲೈನಲ್ಲಿ ಆಪ್ಷನ್ ಹೋಗಿ ಅಲ್ಲಿ ಕೊಟ್ಟು ನೀವು ಅಲ್ಲಿಂದನೂ ನಮಗೆ ದಾಖಲೆ ಇದು ಮಾಡ್ಬೋದು, ಸಲ್ಲಿಸಿ. ಇಲ್ಲ ಆನ್ಲೈನಲ್ಲಿ ನಾವು ಹೋದಾಗ ಸರ್ ಆನ್ಲೈನ್ ಸೆಂಟ್ರಲ್ಲಿ ನಾವು ಏನಂತ ಹೇಳಬೇಕು ಸರ್? ಯಾಕಂದರೆ ಯೂಶ್ವಲಾಗಿ ನಾವು ಅಲ್ಲಿ ಹೋದರೆ ಅವರು ಕೂಡ ನಮಗೊಂದು ಫಾರ್ಮ್ ಕೊಟ್ಟು ಕಳಿಸ್ಬಿಡ್ತಾರೆ ಸರ್, ಇದನ್ನ ತೊಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಹಚ್ಚಿ ಅಲ್ಲಿ ಕೊಡಿ, ಮತ್ತು ಅವ್ರಿಗೆ ನಿಮ್ಗೆ ಒಂದು ಡೇಟ್ ಹೇಳ್ತಾರೆ. ಈ ಕಾಸ್ಟ್ ರವಾಸಿ ಆನ್ಲೈನಲ್ಲಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಸಲ್ಲಿಸ್ಬೋದು. ಈಗ ಮಾಹಿತಿ ಏನಿರ್ತೈತಲ್ಲ ನಮಗೆ ನಿಗದಿತ ಸ್ಥಳ ನಮಗೆ ಕಾರ್ಯವಹಿಸಲಿ ಕೊಟ್ಟಿರ್ತಾರೆ. ಈಗ ಉದಾಹರಣೆ ಬೆಳಗಾವಿ, ಬೆಳಗಾವಿ ಹೋಬಳಿ ನಾನು ಉಪ ತಹಸೀಲ್ದಾರು, ಬೆಳಗಾವಿ ಹೋಬಳಿ ಒಬ್ಬ ಕಂದಾಯ ನಿರೀಕ್ಷಕರು, ಬೆಳಗಾವಿ ಹಳ್ಳಿ ಬೆಳಗಾವಿ ಏನು ಗ್ರಾಮ ಇದೆಯಲ್ಲ ಅಲ್ಲಿ ಒಬ್ಬ ತಳ್ಳಾಟಿರ್ತಾರೆ. ಇವಾಗ ಹಿಂಗಿರ್ತೈತೆ, ನೀವು ರಾಯಬಾಗದ ತಂದು ಇಲ್ಲಿ ಹಾಕಿರಿ ಇಲ್ಲಿ ಕೊಡಂದ್ರೆ ಇಲ್ಲಿ ಕೊಡೋಕ್ಕಾಗಲ್ಲ, ಅವ್ರಿಗೇನು ಗೊತ್ತಿರೋದಿಲ್ಲ. ಆನ್ಲೈನ್ ಅದು ಮೂವ್ ಆಗಿರಬೇಕು, ಅದು ಮೂವ್ ಆಗಿದ್ದು ಅಲ್ಲಿ ಅವ್ರ ಕಡೆ ದಾಖಲೆಗಳೆಲ್ಲ ಸಿಕ್ತಂದ್ರೆ ನಮ್ಮ ಅವ್ರು ಮಾಡ್ತಾರೆ. ಒಂದೇಳಕ್ಕೆ ಅವು ಇಲ್ಲಿದ್ದ ಅಂದರೆ ನೀವು ಏನು ಮಾಡಬೇಕು, ಅವು ಏನು ಹಾಕಿರ್ತಾರಲ್ಲ ಸಂಬಂಧಿಸಿದ ತಲಾಟೆ ಏನು ಆನ್ಲೈನಲ್ಲಿ ಹಾಕಿದ್ದು ಅದನ್ನು ನೀವು ಗ್ರಾಮ ಲೆಕ್ಕಾಧಿಕಾರಿ ಸಲ್ಲಿಸಿ ಅಲ್ಲಿ ರಿಪೋರ್ಟ್ ತೊಗೊಂಡು ತಹಸೀಲ್ದಾರಿಗೆ ಸರ್ಕಲ್ಗೂ ಆಮೇಲೆ ನೇರವಾಗಿ ತಹಸೀಲ್ದಾರ್ ಆಫೀಸ್ಗೆ ನೀವು ಅಲ್ಲಿ ಸಂಬಂಧಿಸಿದ ಅದು ಇನ್ಕಮ್ ಕಾಸ್ಟ್ ಮಾಡುವಂಥ ವಿಷಯ ನೇರಕ್ಕೆ ನೀವು ಸಲ್ಲಿಸಿದಾದರೆ ನಿಮಗೆ ಅಲ್ಲಿ ಅಪ್ರೂವಲ್ ಮಾಡಿ ಇದು 21 ದಿವಸದೊಳಗೆ ನಿಮಗೆ ಅದನ್ನು ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲಿ ನಾವು ಒಂದು ಕೋರ್ಟ್ ಆವರಣದ ಹೊರಭಾಗದಲ್ಲಿ ಸರ್ ನಾವು ನೋಡ್ತೀವಿ ಎಷ್ಟೊಂದು ಒಂದು ಮೀಡಿಯೇಟರ್ ಟೈಪಲ್ಲಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟನ್ನು ತೆಗೆದುಕೊಡೋರಿದ್ದಾರೆ ಸರ್. ಅವ್ರು ಏನಿಲ್ಲ ಅಂತಂದರೂ ಒಂದು 500 ರಿಂದ 600 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ಆಗಂದಮೇಲೆ ನಮ್ಮ ಜನತೆಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಒಂದು, ಈಗ ನಾನು 2016 ಬಂದಿ, ನಾನು ಈ ಮುಂಚೆ ನಾನು ಬೇರೆ ಕಡೆ ಇದ್ದಾಗ ಏನು ಇದು ಏನಾಗಿದೆ ಅಂದರೆ ನಮ್ಮ ಅರ್ಜಿದಾರಿಗೆ ನಾವು ಒಂದು ರಿಕ್ವೆಸ್ಟ್, ಅರ್ಜಿದಾರಿಗೆ ಜನಸಾಮಾನ್ಯರಿಗೆ ಹಾಗೂ ಅರ್ಜಿದಾರಿಗೆ ಯಾರು ಇನ್ಕಮ್ ಕಾಸ್ಟು ಪ್ರಮಾಣ ಪತ್ರ ಯಾರು ತೊಗೋಬೇಕಂದ್ರಲ್ಲ ಅವರು ಹಾಗೂ ಜನಸಾಮಾನ್ಯರಿಗೆ ರೀ, ಅದು ಬೆಳಗಾವಿ ಆಯ್ತಲ್ಲ ಎಲ್ಲರಿಗೂ ಅನ್ವಯಿಸ್ತದೆ. ದಯವಿಟ್ಟು ಏನಿದೆ ಅಂದರೆ ನಿಮ್ಮ ಸರ್ಟಿಫಿಕೇಟ್ ತೊಗೊಳಕ್ಕೆ ನೀವು ಬನ್ನಿ, ನಿಮಗೂ ಮಾಹಿತಿ ಇರುತ್ತದೆ. ದೊಡ್ಡವರಿದ್ದರೆ ನಮ್ಮ ಮನೆಯವರಿಗೆ ಆಗಲಿ ಇದ್ದರೆ ಆಜುಬಾಜುದವ್ರಿಗೆ ಎಲ್ಲರಿಗೂ ಹೇಳಿ ನೇರವಾಗಿ ಒಂದು ದುಡ್ಡನ್ನು ಸೇವ್ ಮಾಡ್ಬೋದು, ನಿಮಗೇ ಆದಂಥ ಒಂದು ಜ್ಞಾನ ಬರುತ್ತೆ, ಐಡಿಯಾ ಬರುತ್ತೆ ಎಲ್ಲಿ ಹೋಗಿರಿ ಎಲ್ಲಿ ಅಂದರೆ ನೀವು ಇತರರಿಗೆ ನೀವು ಹೇಳ್ಬೋದು. ನೀವು ಕೇವಲ ಒಬ್ಬ ನಿಮ್ಮ ಕೆಲಸ ಆಗಬೇಕು, ಇನ್ನೊಬ್ಬರಿಗೆ ಏನು ಬೇಡಪ್ಪ ಅಲ್ಲಿ ಯಾಕೆ ನಿಲ್ಲೋದು ಮರಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಜನಸಾಮಾನ್ಯ ಆದರೆ ಬಂದೇ ಬರ್ತಾರೆ. ಕೆಲವೊಂದು ಏನು ಅಂದರೆ ನೌಕರಸ್ಥರಾಗಲಿ ಈ ಬಿಸ್ನೆಸ್ ಮ್ಯಾನ್ಗಳಿಗೆ ಅದು ಬಿಸ್ನೆಸ್ ಅಂತಂದರೆ ಈ ಯಾರೋ ಒಬ್ಬರು ದುಡಿತಾ ಇರ್ತಾರೆ ಅವ್ರಿಗೆ ನಿಲ್ಲಕ್ಕೆ ಪೇಷನ್ಸ್ ಇರೋದಿಲ್ಲ. ಅವ್ರಿಗೆ ಒಂದು ದಿವಸ ಅವ್ರಿಗೇನೊಂದು ಕಲ್ಪನೆ ಆಗಿಬಿಟ್ಟಿದೆ ಅಂದರೆ ನಾವು ಹೋದ ಕೂಲೆ ಅಲ್ಲಿ ನಮ್ಮ ತಲಾಟೆ ಆಗಲಿ ಮತ್ತು ಸರ್ಕಲ್ ಆಗಲಿ ಮಾಡಿಕೊಡೋದಿಲ್ಲ. ಆ ಒಂದು ಮನೋಭಾವದಿಂದ ಅವ್ರೇನು ಮಾಡ್ತಾಯಿದ್ದಾರೆ, ಒಂದು ಏನಪ್ಪ ನಮ್ಗೆ ಪೇಷನ್ಸೇ ಇಲ್ಲ, ನಮ್ಗೆ ಬರಲಿಕ್ಕೆ ಆಗಲ್ಲ, ಏ ನೀನ ಬಾರಪ್ಪ ನೀನೇ ತೊಗೊಂಡು ಹೋಗು ಅದು ಮಾಡಿಕೊಡುತ್ತೆ. ಅವರು ವೈಯಕ್ತಿಕ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಏನು ಮಾಡ್ತಾಯಿದ್ದಾರೆ ಅಂದರೆ ಅವರೊಬ್ಬರು ಸಮಾಜ, ಈಗ ಅರ್ಜಿದಾರನಿಂದ ಏಜೆಂಟ್ ಅಂತೀರಾ, ನಾವು ಏಜೆಂಟ್ ಅಂದರೆ ನಾವು ಯಾರಿಗೆ ಏಜೆಂಟ್ ಅಂತೇಳಿ ಅವ್ರಿಗೆ ನಾವು ಆದೇಶವಾಗಲಿ ಏನೋ ಕೊಟ್ಟಿರೋದಿಲ್ಲ ಯಾರಿಗೋದ. ಅವ್ರವ್ರ ವೈಯಕ್ತಿಕ ಸಮಾಜ, ನಮ್ಮ ಕಡೆ ಬರೋರೆಲ್ಲ ಸಮಾಜ ಕಾರ್ಯಕರ್ತರು ಹೋದ್ರೆ
ನಾವು ಸಮಾಜ ಸೇವಕರ್ತೇ ಬಂದಿರ್ತಾರೆ, ಅವ್ರಿಗೆ ನಾವು ಏನು ಅನ್ನಕ್ಕೆ ಬರಲ್ಲ. ನಮ್ಗೇನು ಮೇನ್ ಇಂಪಾರ್ಟೆಂಟ್ ಅಂದರೆ ಅರ್ಜಿಗಳು ಯಾರೇ ಬಂದರೂ ಸರಿಯಾಗಿ ಅರ್ಜಿಗಳನ್ನು ತೆಗೆದುಕೊಂಡು ಸರಿಯಾಗಿ ಅದ್ರಿಗೆ ಲಗತ್ತಿದ ದಾಖಲೆ ಸರಿ ಇದ್ದರೆ ನಾವು ಮಾಡಿಕೊಡ್ತೀವಿ. ಯಾರೇ ಬರಲಿ, ಯಾರು ಇವ್ರಿಗೆ ಬರಬಾರ್ದು ಇವ್ರಿಗೆ ನಮ್ಗೆ ಯಾವುದೂ ಇದನ್ನಿಲ್ಲ. ನೀನು ಯಾಕೆ ಬಂದಿಯಪ್ಪ, ನೀನು ಯಾಕೆ ಬಂದು ನಮ್ಗೆ ಕೇಳುವಂಥ ಸ್ವಾತಂತ್ರ್ಯ ಇಲ್ಲ. ಯಾಕಂತಂದರೆ ನಮಗೆ ದಾಖಲೆಗಳು ಇಂಪಾರ್ಟೆಂಟ್. ಯಾರೇ ಬಂದರೂ ದಾಖಲೆಗಳು ಮೇಡಮ್, ಅರ್ಜಿದಾರ ಬರಲಿಲ್ಲ ಅಂದರೆ ಅವ್ರ ಪರವಾಗಿ ಅವರು ಬಂದಿರ್ತಾರೆ, ಅವ್ರ ಪರವಾಗಿ ಬಂದಿದ್ದಂದ್ರೆ ಅರ್ಜಿಗಳು ಸರಿಯಾಗಿತ್ತಂದ್ರೆ ನಾವು ಮಾಡಬೇಕಾಗತ್ತೆ. ಅವು ನೀವು ಏಜೆಂಟ್ರ ಹತ್ರ ನಾವು ಅವ್ರಿಗೇನು ಏಜೆಂಟ್ ಕಾರ್ಡ್ ನಾವು ಕೊಟ್ಟಿರೋದಿಲ್ಲ ಯಾರಿಗೂ, ಸರ್ಕಾರದಿಂದಾಗಲಿ ನಮ್ಮ ಆಫೀಸ್ದಿಂದಾಗಲಿ ಯಾರಿಗೂ ನಾವು ಕೊಟ್ಟಿರೋದಿಲ್ಲ. ಅವರಾಗಿ ಅರ್ಜಿದಾರಿಗೆ ನಾವು ಬರಬಾರ್ದತ್ರೆ ನಾವು ಯಾವುದೇ ಥರದನ್ನು ಕಚೇರಿ ಹೊರಗಡೆ ಆಗಲಿ ಎಲ್ಲೇ ಆದರೂ ನಾವು ಅನೌನ್ಸ್ಮೆಂಟ್ ಮಾಡಿರೋದಿಲ್ಲಲ್ಲ. ನೇರವಾಗಿ ಅರ್ಜಿದಾರ ಬಂದು ಅರ್ಜಿದಾರ ಕೊಟ್ಟು ಎಷ್ಟೋ ಅರ್ಜಿದಾರ ಬರ್ತಾರೆ, ಬಂದವರು ತಮಗೆ ಯಾಕೆ ದುಡ್ಡು ಯಾಕೆ ಖರ್ಚು ಮಾಡಿ ನಾವು ಬಂದು ಹೋಗೋಣಂತೆ ಬರ್ತಾರೆ. ಬರಿಲ್ದವ್ರು ಏನು ಮಾಡ್ತಾ ಇದ್ದಾರೆ, ತಮ್ಮ ತಂದು ತೊಂದರೆ ತ್ರಾಸಾಗುತ್ತೆ, ತಮ್ಮದೇನೋ ಒಂದು ಕೆಲಸ ಹಿಂದುಳಿತೈತೆ, ತಮಗೆ ಈ ಒಂದು ಸಲವಾಗಿ ಇನ್ನೇತರಿಗೆ ಕೆಲಸ ಹಿಂದುಳಿತೈತೆ, ಅವರೇನು ಇತರೆ ವ್ಯಕ್ತಿಗಳ ಮೂಲಗಳಿಂದ ಕಳಿಸ್ತಾರೆ. ಅವ್ರು ಏಜೆಂಟ್ರಾಗಿರ್ಬೋದು, ಸಮಾಜ ಕಾರ್ಯಕರ್ತರಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಯಾವುದೇ ಇತರೆ ವ್ಯಕ್ತಿಗಳು, ಅದಕ್ಕೆ ನಾವು ಅದನ್ನು ಅವ್ರಿಗೇನು ಅನ್ನಕ್ಕೆ ಬರೋಲ್ಲ. ಅದಕ್ಕೆ ನಾವು ಅವರಿಗೆ ಅದು ದಯವಿಟ್ಟು ಒಂದು ಅದೇ ಒಂದು ರಿಕ್ವೆಸ್ಟ್ ಹೇಳ್ತೀನಿ, ನೇರವಾಗಿ ಬನ್ನಿ, ನೇರವಾಗಿ ತಗೊಂಡು ನಾವು ಅದನ್ನೇ ಮಧ್ಯವರ್ತಿಗಳನ್ನು ಈ ಸಿಸ್ಟಮಲ್ಲಿ ಮಧ್ಯವರ್ತಿಗಳನ್ನು ತೆಗೆದು ಹಾಕಿ ನೇರ ಅರ್ಜಿ ಬಂದು ನಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಹಾಂ, ಯಾಕಂದರೆ ಕೆಲವೊಂದು ಅರ್ಜಿದಾರರು ಬರಲ್ಲ ಅಂದ್ರೆ ನಮಗೆ ಮಾಹಿತಿ ಸಿಗಲ್ಲ. ಹಿಂಗಂಗೆ ಕೆಲವೊಂದು ಏನಾಗುತ್ತೆ ಅಂದರೆ ಇನ್ಕಂಪ್ಲೀಟ್ ಮಾಹಿತಿ ಇದ್ದು ನಾವು ಕೆಲವೊಂದು ರದ್ದಾಗುವ ಸಂಭವ ಇರುತ್ತದೆ. ಅದಕ್ಕೆ ದಯವಿಟ್ಟು ನೇರವಾಗಿ ಬನ್ನಿ, ನೇರವಾಗಿ ಅರ್ಜಿ ಸಲ್ಲಿಸಿ ನೇರವಾಗಿ ತೆಗೆದುಕೊಂಡು ಹೋಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನಮಗೂ ಒಂದು ಉತ್ತಮ ಬಾಂಧವ್ಯ ಬರುತ್ತೆ ಸಾರ್ವಜನಿಕರು ಹಾಗೂ ನಮಗೆ ಉತ್ತಮ ಬಾಂಧವ್ಯ ಬರೆದು ಇನ್ನೂ ಹೆಚ್ಚಿನ ನಾವು ಅವ್ರಿಗೆ ಕೆಲಸ ಮಾಡಿಕೊಡ್ಬೋದು. ಇನ್ನೂ ಯಾರು ಕಡುಬಡವರು ಯಾರು ಏನು ಹೆಂಗಿರ್ತಾರಲ್ಲ ಅವ್ರನ್ನ ಐಡೆಂಟಿಫೈ ಮಾಡಿ ಇನ್ನೂ ಸರ್ಕಾರದ ಮಹತ್ವ ಯೋಜನೆಗಳನ್ನು ತೆಗೆದುಕೊಳ್ಳಿಸಲಾಗಿ ಅವ್ರಿಗೆ ವಿವಿಧ ದಾಖಲೆಗಳನ್ನ ಸುಲಭವಾಗಿ ನಾವು ಒದಗಿಸ್ಬೋದು ಅವರಿಗೆ. ಸರ್, ನಮ್ಮಲ್ಲಿ ಹೊರಭಾಗದಲ್ಲಿ ಒಂದು ಜನತೆಗೆ ಹೆಲ್ಪ್ ಆಗಲಿಕ್ಕೆ ಅಂತ ನೀವು ಒಂದು ನೋಟಿಸ್ ಬೋರ್ಡನ್ನು ಹಾಕ್ಬೋದಲ್ಲ, ಅಂದರೆ ಇನ್ಕಮ್ ಕಾಸ್ಟ್ ಸಲುವಾಗಿ ಇವು ಡಾಕ್ಯುಮೆಂಟ್ಸ್ ಹತ್ತುತ್ತೆ ಅಂತ ಹೇಳಿ. ಯಾಕಂದರೆ ಜನತೆಗೆ ನಾವು ಇಲ್ಲಿ ಅಂದರೆ ಜೆರಾಕ್ಸ್ ಅಂಗಡಿಯಲ್ಲಿ ಹೋದಾಗ ಒಂದು ಕೊಡ್ತಾರೆ ಸರ್, ಇನ್ನೊಂದು ಕೊಡಲ್ಲ. ಇಲ್ಲಿ ಬಂದಾಗ ತೊಗೊಂಡು ಬಂದಾಗ ಜನತೆ ರಿಜೆಕ್ಷನ್ ಆಗುತ್ತೆ, ಮತ್ತೆ ಅವ್ರು ಹೋಗಿ ಮತ್ತೆ ಅದನ್ನು ಫಾರ್ಮ್ ಮತ್ತೆ ತೊಗೊಂಡು ಬಂದು ಮತ್ತೆ ಅದಕ್ಕೆ ಫಿಲ್ ಅಪ್ ಮಾಡಿ ಕೊಡಲಿಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಜನಸಾಮಾನ್ಯ ಅಂದರೆ ಏಜೆಂಟ್ ಕಡೆ ಕೊಟ್ಬಿಟ್ರೆ ಕಿರಿಕಿರಿಲ್ಲ, ಬಂದವರು ಮಾಡ್ಕೊಂಡು ಕೊಟ್ಬಿಡ್ತಾರಪ್ಪ ನಮಗೆ ಒಂದಿಷ್ಟು ದಿವಸದಲ್ಲಿ, ನಾಲ್ಕೈದು ದಿವಸ ಅನ್ನಿ ಅಥವಾ ಒಂದು ವಾರ ಅನ್ನಿ ಕೊಟ್ಬಿಡ್ತಾರೆ. ಯಾರಲ್ಲಿ ಹೋಗಿ ಒಂದು ಫಾರ್ಮ್ ಇಲ್ಲ ಆ ಫಾರ್ಮ್ ಇಲ್ಲ ಅಂತ ಹೇಳ್ತಾ ಕೂರೋಕ್ಕಿಂತ ಸುಲಭ ಇದು ಅಂತ ಹೇಳಿ ಮಾರು ಹೋಗ್ತಾ ಇದ್ದಾರೆ ಏಜೆಂಟ್ಗಳಿಗೆ. ಅದಕ್ಕೆ ನೀವೇನು ಹೇಳ್ತೀರಾ ಸರ್? ನೋಡಿರಿ, ಈಗ ಏನೈತೆ ಅಂದರೆ ದಾಖಲೆಗಳಿಗೆ ಎಲ್ಲ ಈಗಿನ ಜನಕ್ಕೆ ನಾವು ಏನು ಹೇಳೋದು ಅವಶ್ಯಕತೆನೇ ಇಲ್ಲ. ಯಾಕಂತ ಹೇಳ್ತೀನಿ ಅಂದರೆ ಈಗೆಲ್ಲರೂ ತಾಂತ್ರಿಕ ಯುಗದಲ್ಲಿದ್ದಾಗ ಯಾವ ದಾಖಲೆಗಳು ಹಚ್ಚಬೇಕು ಅನ್ನೋದು ಈ ವೇಳೆಗೆ ಮೊಬೈಲ್ ಮುಖಾಂತರ ಆಗಲಿ ಅಥವಾ ಸರ್ಕಾರದವರು ಸಾಕಷ್ಟು ಪಬ್ಲಿಕೇಷನ್ ಮಾಡಿರ್ತಾರೆ, ಮತ್ತು ಆಯಾ ನಾಡು ಕಚೇರಿ ತಹಶೀಲ್ದಾರ್ ಆಫೀಸ್ ಹೊರಗಡೆ ನಾವು ಬೋರ್ಡ್ ಹಚ್ಚಿರ್ತೀವಿ ಈ ದಾಖಲೆ ಬೇಕು ಸರ್. ಇನ್ಕಮ್ ಕಾಸ್ಟ್ ನಿನ್ನೆ ಮೊನ್ನೆ ಹೊಸದಾಗಿ ಕೊಡತ್ತಿದ್ದು ಅಂದರೆ ನಾವು ಇನ್ನೂ ಜಾಸ್ತಿ ಹೇಳ್ಬೋದು, ಅದಕ್ಕೇನಿಲ್ಲ. ಅಂತೇಳಿ ಇದು ಇನ್ಕಮ್ ಕಾಸ್ಟ್ ಅನ್ನೋದಂದರೆ ಎಲ್ಲರೂ ಈಗ ಒಂದು ಎಷ್ಟೋ ತಲೆಮಾರುಗಳು ಇದರೊಳಗೆ ಹೋಗಿಬಿಟ್ಟಿದ್ದಾವೆ. ಇನ್ಕಮ್ ಕಾಸ್ಟ್ ಅನ್ನೋದಿಲ್ಲ, ಏನು ಹಚ್ಚಬೇಕು ಅಂದರೆ ಇನ್ಕಮ್ ಕಾಸ್ಟ್ ELC ಆಧಾರ್ ಕಾರ್ಡ್ ಇಷ್ಟು ಹಚ್ಚಿದರೆ ನಿಮಗೆ ಏನು ಸಿಗುತ್ತೆ, ಕಾಸ್ಟ್ ಇನ್ಕಮ್ ಸಿಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಇದ್ರೊಳಗೆ ಮಹತ್ವರ ದಾಖಲೆಗಳು ಅಂಥದ್ದು ಯಾವುದೂ ಏನಿಲ್ಲ, ಇದೇ ಮಹತ್ವರದ್ದು. ಇದ್ರ ಬಿಟ್ಟರೆ ಇನ್ಕಮ್ ಕಾಸ್ಟ್ ಏನೂ ಇಲ್ಲ. ಅದಕ್ಕೆ ತಾವು ಅದಕ್ಕೆ ಹೇಳ್ತೀನಿ ನಾನು ELC ಈ ಮುಖಾಂತರ ನೀವು ಇನ್ನೂ ಆದರೂ ತಿಳ್ಕೊಳ್ಳಿ ಜನ ಸಾರ್ವಜನಿಕರ ಒಂದು ಮನವಿ, ಇನ್ಕಮ್ ಕಾಸ್ಟಿಗೆ ಜಾಸ್ತಿ ಏನು ದಾಖಲೆಗಳು ಬೇಕಾಗಿಲ್ಲ, ಕೇವಲ ELC. ELC ಯಾಕಂತಂದರೆ ಅವ್ರ ಜಾತಿಯನ್ನು ಗುರುತಿಸಲಿಕ್ಕೆ, ಆಯಾ ಜಾತಿಯವರು ಸ್ಕೀಮ್ಗಳನ್ನು ಪಡೀಲಿಕ್ಕೆ. ಕಾಸ್ಟ್ ಇನ್ಕಮ್ ಏನಂದರೆ ಏನಂದರೆ ಆಯಾ ಇಲ್ಲಿ ಇನ್ಕಮ್ ಈಗ ದುಡ್ಡು 8 ಲಕ್ಷ ಒಬ್ಬ ಇದ್ದವರಿಗೆ ನಾವು ಕೊಡ್ಲಿಕ್ಕೆ ಬರಲ್ಲ. ಅದಕ್ಕೆ ಕೆಲವೊಂದು ಏನಾಗುತ್ತೆ ಅಂತಂದರೆ ನಮ್ಗೆ ಅದು ನಿಗದಿತ ಮಾಹಿತಿ ನೀವು ಆದಾಯ ಪಡೆಯುವಂಥ ನೀವೇನು ದಾಖಲೆ ಸಲ್ಲಿಸಿದ್ರೆ ಇನ್ ಟೈಮ್ ಈ ವಿತಿನ್ ಲಿಮಿಟ್ಸ್ ಒಳಗೆ ನಿಮಗೆ ಇತ್ತಂದರೆ ನಿಮ್ಗೆ ಲಾಗ್ ಹೋಗುತ್ತೆ, ಇಲ್ಲ ಅಂದರೆ ಇಲ್ಲ ಹಿಂಗಿರುತ್ತೆ. ಅದಕ್ಕೆ ನೀವು ಅಷ್ಟೇ ಇದರೊಳಗೆ ದಾಖಲೆಗಳ ಬಗ್ಗೆ ನೀವು ಯಾವುದೂ ಕನ್ಫ್ಯೂಸ್ ಮಾಡ್ಕೊ. ನೇರವಾಗಿ ನೀವು ಕಾರ್ಯಾಲಯಕ್ಕೆ ಈ ಥರ ಯಾವುದೇ ಸಿಬ್ಬಂದಿ ನಮ್ಮ ಕಾರ್ಯಾಲಯದ ತಹಶೀಲ್ದಾರಾಗ ಕಾರ್ಯಾಲಯ ಆಗಲಿ, ಉಪ ತಹಶೀಲ್ದಾರ ಕಾರ್ಯ ಆಗಲಿ, ಇದು ಕಂದಾಯ ನಿರೀಕ್ಷಕರ ಕಾರ್ಯಾಲಯ ಆಗಲಿ, ಗ್ರಾಮ ಚೌಡಿಯಲ್ಲಿ ಯಾರಿಗೆ ನೀವು ನಮ್ಮ ಕಾರ್ಯಾಲಯದ ಸಿಬ್ಬಂದಿಗಳಾಗಲಿ ಯಾರಿಗೆ ನೀವು ಕೇಳಿದಾರಂದರೆ ಯಾರು ನಿಮಗೆ ಹೇಳಲ್ಲ ತನ್ನದಲ್ಲಿ ಹೇಳೇ ಹೇಳ್ತಾರೆ. ಯಾಕಂದರೆ ಈ ಒಬ್ಬೊಬ್ಬರಿಗೆ ಬೋರ್ಡ್ ಓದೋಷ್ಟು ಪೇಷನ್ಸ್ ಇರೋದಿಲ್ಲ. ಈ ಒಂದು ಇನ್ಕಮ್ ಕಾಸ್ಟಿಗೆ ನಾನು ಎಲ್ಲಿ ಹುಡುಕೊತ್ಕೊಂಡಿರಲ್ಲ ಅಂದರೆ ಅದು ಒಂದು ಮೆಂಟಾಲಿಟಿ. ಈಗ ಯಾಕೆಂದರೆ ಹಳ್ಳಿಯಲ್ಲಿ ಆದರೆ ಏನಾಗುತ್ತೆ, ಈಸಿ ಗೊತ್ತಾಗುತ್ತೆ. ಸಿಟಿಯಲ್ಲಿ ಆದರೆ ನಿಂತು ಪೇಷನ್ಸ್ ಇರಲ್ಲ ಜನಕ್ಕೆ, ಸರ್ವೇ ಸಾಮಾನ್ಯ. ಹಾಂ, ಅದಕ್ಕೆ ನಾವು ಸಿಕ್ಕೇ ಸಿಗ್ತಾರೆ. ಇನ್ಕಮ್ ಕಾಸ್ಟ್ ಯಾರು ಬೇಕಾದವ್ರಿಗೆ ಈಗೆಲ್ಲ ಗೊತ್ತಾಗಿಬಿಟ್ಟಿದೆ. ಇನ್ಕಮ್ ಆನ್ಲೈನಲ್ಲಿ ಸಿಗುವಂಥ ಪೊಸಿಷನ್ ಮಾಡಿದ್ದೀವಿ. ಅದಕ್ಕೆ ನೀವು ನೇರವಾಗಿ ಒಂದು ವೇಳೆಗೆ ನೀವು ಸಂಶಯ ಬಂತಂದ್ರೆ ನೇರವಾಗಿ ನೀವು ಒಬ್ಬರು ಬಂದರೆ ನೀವು 10 ಮಂದಿಗೆ ಹೇಳ್ತಿರೋದ್ರೆ ನಮಗೆ ದೂರ. ಅದಕ್ಕೆ ನಾವು ಯಾರಿಗೆ ಬಂದವ್ರಿಗೆ ಇಲ್ಲಿ ಹೇಳ್ತಿರ್ತೀನಿ, ಇದೆಲ್ಲ ನೀವು ಒಂದು 10 ಮಂದಿಗೆ ಹೇಳಿ ಆ ಏನು ತೊಂದರೆ ಅದನ್ನು ಹೋಗಲಾಡಿಸಿ ಹತ್ರ ನಾವು ಹೇಳ್ತೀವಿ.
ಒಂದು ಕಾಸ್ಟ್ ಇನ್ಕಮ್ ಪ್ರೊಸೀಜರ್ ಎಷ್ಟು ದಿನಕ್ಕಾಗುತ್ತೆ ಸರ್? ನಾವು ಕೊಟ್ಟು ಅಪ್ಲಿಕೇಶನ್ ನಮಗೆ ಯಾವ ದಿವಸಕ್ಕೆ ವಾಪಸ್ಸಾಗಿ ಬರುತ್ತೆ ಸರ್? ಇವಾಗ ಏನಾಗಿದೆ ಅಂದರೆ, ಮೊದಲಿಗೆ ಯಾವುದೇ ನೀವು ಅರ್ಜಿ ಕೊಡ್ತಿರಲ್ಲ, ಎನ್ಕ್ವೈರಿ ಮಾಡಬೇಕು ಅನ್ನೋದಿರುತ್ತೆ. ನೋಟಿಸ್ ಬಿಡಿ 7 ದಿವಸ ಅಥವಾ ಒಂದೊಂದು ಡಿಪೆಂಡ್ ಅಪಾನ್ ಅವು ಅಪ್ಲಿಕೇಶನ್ ಮೇಲೆ 7 ದಿವಸ 10 ದಿವಸ 11 ದಿವಸ ಅದು 31 ದಿವಸ ಇರ್ತವೆ. ಈಗ ವಾರಸ ತೊಗೋಬೇಕಾದ್ರೆ 31 ದಿವಸ, ಒಂದು ಎಕ್ಸಾಂಪಲ್ ಹೇಳಿದ್ರು, 1 ದಿವಸ ಕೊಟ್ಟು 31 ದಿವಸ ಇರುತ್ತೆ. ಈಗ ಇನ್ಕಮ್ ಕಾಸ್ಟ್ ಅಂತಂದರೆ ಯೂಶ್ವಲಿ ಏನು ಗೊತ್ತಿರ್ತದೆ, ಲಗತ್ತಿಸಿದ ಹಾಕಲಿ ಅವ್ರಿಗೆ ಗೊತ್ತಿರುತ್ತೆ ಏನು ಅಪ್ಡೇಟ್ ಇರ್ತದೆ ಅದ್ರ ಮ್ಯಾಗೆ ಅವ್ರಿಗೆ ಇಮಿಡಿಯೇಟಾಗಿ ಅಥವಾ ಒಂದು ಇನ್ನು ನೋಡ್ರಿ, ಇವಾಗ ಇವು ಅರ್ಜಿ ಕೊಡ್ತಾರೆ ನಮಗೆ, ಅರ್ಜಿ ಕೊಡ್ತಾರೆ ಆವಾಗ ಟೈಮ್ದಾಗ ನಮಗೆ ನಮ್ಮ ಕಂದಾಯ ಇಲಾಖೆ ಅಂದರೆ ನಿಮ್ಗೆ ಗೊತ್ತಿದೆ ಏನಂದರೆ, ನಮಗೆ ವಿವಿಧ ಕೆಲಸದಲ್ಲಿ ನಾವು ತೊಡಗಿರ್ತೀವಿ. ಇವತ್ತು ಕೊಟ್ಟರೆ ಒಂದು ದಿವಸ ಅಥವಾ ಇವತ್ತಿಂದ ಇವತ್ತು ಇತ್ತಂದರೆ ಇವತ್ತಿಂದ ಮಾಡಿಕೊಡ್ತೀವಿ ಒಂದು 2 ದಿವಸ. ಆದರೆ 21 ದಿವಸ ತಾನೆ ಸಕಾಲ ಟೈಮಿಂಗ್ ಹೇಳಿರ್ತೀವಿ, ಯಾಕಂದರೆ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಸಕಾಲ ಮಾಡಿರ್ತಾರೆ ವಿನಃ ನಮ್ಮ ವೈಯಕ್ತಿಕ ಅನುಕೂಲತೆ ತನ್ನಲ್ಲ. ಅಂದರೆ ಯಾಕಂತಂದ್ರೆ ವೈಯಕ್ತಿಕ ಅಂತ ಹೇಳ್ತಾ ಇದ್ದೀನಿ, 21 ದಿವಸ ಅನ್ನೋದು ಏನಿದೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಅಂತ. ಇಷ್ಟೆಲ್ಲ ಎನ್ಕ್ವೈರಿ ಮಾಡಿ ಒಬ್ಬರಿಂದ ಒಬ್ಬರು ತಲಾಟಿಯಿಂದ ಅರ್ಜಿದಾರ್ಗೆ ಕೊಟ್ಟರೆ ತಲಾಟಿ, ತಲಾಟಿಯಿಂದ ಸರ್ಕಲ್ದಿಂದ ಉಪತಹಸೀಲ್ದಾರ್ ಬಂದು ಉಪತಹಸೀಲ್ದಾರ್ ನೇರವಾಗಿ ವಿಷಯ ನೇರಕ್ಕೆ ಹೋಗಿ ಮಧ್ಯಾಹ್ನ ರಜಾ ಬಂದು ಅಥವಾ ಇತರೆ ಕೆಲಸದಲ್ಲಿ ತೊಡಗಿದ್ದರಿಂದ ಆ ಟೈಮೆಲ್ಲ ಮೀರಿ ಅದು 21 ದಿವಸದೊಳಗೆ ಕೊಡಬೇಕು ಅನ್ನೋದು ಏನು ಆದೇಶ ಇತ್ತು, ಆ 21 ದಿವಸದೊಳಗೆ ಕೊಡುವಂಥದ್ದು ವ್ಯವಸ್ಥೆ ಮಾಡಿರ್ತಾರೆ. ನಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಾವು ತೊಗೋಬೇಕಾದ್ರೆ ನಮ್ದು ಮಿನಿಮಮ್ ಎಷ್ಟು ಖರ್ಚಾಗುತ್ತೆ ಸರ್? ನಮ್ಮ ಜನತೆಗೆ ಖರ್ಚು ಅನ್ನೋದೇ ಬರೋದಿಲ್ಲ. ನೀವೇನು ಒಂದು 2 ರೂಪಾಯಿನೋ 5 ರೂಪಾಯಿ ಒಂದು ಅರ್ಜಿ ತೊಗೋತಿರಲ್ಲ, ಅದೊಂದು ತೊಗೊಂಬಂದು ನೀವು ಅಲ್ಲಿ ಕೊಟ್ಟರೆ ಅಂದರೆ ನೀವೇನು ಜೆರಾಕ್ಸ್ ಹಚ್ಚಿ ಮಾಡ್ತಿರಲ್ಲ ಅದು ನಿಮ್ಮ ಖರ್ಚು. ಇದರೊಳಗೆ ಖರ್ಚು ಹಾಕಿದ್ದೀವಿ, ನಾವೇನು ಗೌರ್ಮೆಂಟ್ ರಸೀಟಿ ಇರಲ್ಲ. ಇದರಿಂದ ಏನಪ್ಪ, ನಾವು ಇಲ್ಲಿ ಈ ಕಾಸ್ಟಿಗೆ ಎಷ್ಟು ದುಡ್ಡು ಖರ್ಚಾಗತ್ತೆ, ಈ ಇನ್ಕಮ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಥವಾ ಈ ರವಾಸಿ ಯಾವುದೇ ಪ್ರಮಾಣ ಪತ್ರ ಎಷ್ಟು ದುಡ್ಡು ಖರ್ಚಾಗುತ್ತೆ ನಮ್ಮಲ್ಲಿ ಯಾರಿಗೇನು ಬೋಲ್ಡ್ ಹಾಕಿರೋದಿಲ್ಲ. ಆದರೆ ಅದು ಎಲ್ಲಿ ಅರ್ಜಿ ಹಾಕ್ತಿರಲ್ಲ, 25 ರೂಪಾಯಿ ಕೊಟ್ಟು ತಾವು ಏಜೆಸ್ಕಿಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಏಜೆಸ್ಕಿಯಲ್ಲಿ 25 ರೂಪಾಯಿ ತೊಗೊಂಡು ನಿಮ್ಮ ಅರ್ಜಿಯನ್ನು ಹಾಕುತ್ತೆ. ಧನ್ಯವಾದ ಸರ್, ನಮಗೆ ಒಂದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಮಾಹಿತಿಯನ್ನು ನೀವು ನೀಡಿದ್ದಕ್ಕೆ. ಇಲ್ಲಿ ರಹವಾಸಿ ಕೂಡ ನಮಗೆ ದೊರೆಯುತ್ತಿದೆ ಅಂತ ಮಾಹಿತಿ ಇದೆ ಸರ್, ಹೌದಾ ಸರ್? ರವಾಸಿ ದೊರೆತು ನಿವಾಸಿ ದೊರೆತದೆ. ರವಾಸಿ ನಿವಾಸಿ ಬೇರೆ ಬೇರೆ ಅಲ್ಲ, ರವಾಸಿ ನಿವಾಸಿ ಸೇಮ್. ಅದರ ನಿವಾಸಿಯಲ್ಲಿ ನೀವು 1ರಿಂದ 10 ತಿಂಗಳ ಮಟ್ಟ ಕಲಿತಿರಬೇಕು ಮತ್ತು ಕನ್ನಡ ಭಾಷೆಯನ್ನು ಆಚಿಕ ವಿಷಯವನ್ನಾಗಿ ಆಧರಿಸಿ SSLCಯಲ್ಲಿ ಮುಗಿಸಿರಬೇಕಂತ ಇರುತ್ತದೆ. ರವಾಸಿ ಬಗ್ಗೆ ಸೇಮ್ ಅದೇ ಅರ್ಜಿ, ಒಂದು ಸಿಂಪಲ್ ಒಂದು ಅರ್ಜಿ ತೊಗೊಳೋದು, ಅರ್ಜಿ ತೊಗೊಂಡು ಒಂದು ಆಧಾರ್ ಕಾರ್ಡ್ ಹಚ್ಚಿ, ಅದನ್ನು ನೀವು ಆಧಾರು ರೇಷನ್ ಕಾರ್ಡು ಹಚ್ಚಿ ನೀವು ಅಲ್ಲಿ ಸೇಮ್ ತಲಾಟಿ ಸರ್ಕಲ್ ರಿಪೋರ್ಟ್ ತೊಗೊಂಡು ಅಥವಾ ಇಲ್ಲಿ ಡೈರೆಕ್ಟ್ ಇಲ್ಲೇ ಬಂದು ಸಲ್ಲಿಸಿ ನೀವು 25 ರುಪೀಸ್ ಕೊಟ್ಟರೆ ಇದು ಮಾಡುತ್ತೆ. ಮತ್ತು ತದ ನಂತರ ವಾರಸ, ಇಲ್ಲಿ ಮೇನ್ ಬಹುಮುಖ್ಯವಾಗಿ ವಾರಸ ಕೊಡ್ತೀವಿ. ವಾರಸ ಅಂದರೆ ವಾರಸ ತರಲ್ಲ, ಕುಟುಂಬದ ಸದಸ್ಯರ ದುಡಿಕರಣ ಪ್ರಮಾಣ ಪತ್ರ ಕೋರ್ತೀವಿ. ಯಾರು ಮನೆಯಲ್ಲಿ ತೀರಿಕೊಂಡ್ರೆ ಅವ್ರಿಗೆ ಅಂತ ನಮ್ಮ ಡಿಪೆಂಡೆಂಟ್ ಇರ್ತಾರಲ್ಲ ಅವ್ರದ್ದು ಕೊಡ್ತೀವಿ. ಇದು ಪ್ರೊಸೀಜರು, ಅರ್ಜಿ ಕೊಟ್ಟರೆ 1 ತಿಂಗಳು ಎನ್ಕ್ವೈರಿ ಮಾಡುವಂಥ ಒಂದು ಪ್ರೊಸೀಜರ್ ಇದೆ. ಆದರೆ ಯೂಶ್ವಲಿ ಎಲ್ಲನೂ ಇಲ್ಲಿ ಆಯಾ ಭಾಗದಲ್ಲಿ ಕೆಲಸ ಮಾಡ್ತಿದ್ದರಿಂದ ಅವ್ರು ಅರ್ಜಿ ಸಲ್ಲಿಸಿ ಅವಕ್ಕೆ ಎನ್ಕ್ವೈರಿ ಮಾಡಿ ಅದನ್ನು ಸೇಮ್ ಪ್ರೊಸೀಜರು ಏಜೆನ್ಸಿಯಲ್ಲಿ ಹಾಕಿಕೊಡ್ಬೇಕು. ಈ ವಾರಸಕ್ಕೆ ವಿವಿಧ ಪ್ರಮಾಣಪತ್ರಗಳು ಏನೇನು ಲಗತ್ತಾಗ್ತಂದರೆ, ವಾರಸಕ್ಕೆ ಒಂದು ಅರ್ಜಿಯನ್ನು ಎಲ್ಲ ಪ್ರಮಾಣಪತ್ರಗಳೇ ಒಂದು ಅರ್ಜಿಯನ್ನು ಕೊಡ್ತಿರ್ತೀರಿ. ಈಗ ನೀವು ಡೈರೆಕ್ಟ್ ನೇರವಾಗಿ ಬಂದರೆ ಅದು ಅಲ್ಲಿಯೂ ತೊಗೋತಾರೆ, ಅದ್ರ ಮ್ಯಾಗೆ ನೀವು ಸಿಗ್ನೇಚರ್ ತೊಗೋಬೋದು ನಾವು. ಆದರೆ ಇವಾಗ ಏನಾಗಿದೆ, ನೇರ ಅರ್ಜಿದಾರನೇ ಬರಲ್ಲ, ಅದೇ ನಮಗೆ ವಿಷಾದನೀಯ. ಅರ್ಜಿದಾರ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ, ನೇರ ಅರ್ಜಿದಾರಿಗೆ ಬಂದು ನೀವು ಕೇಳಿ ಇನ್ನೂ 10 ಸಲಕ್ಕೆ ಏನು ದಾಖಲೆಗಳು ಬೇಕು, ಏನು ಪ್ರೊಸೀಜರ್ ಐತಿ, ನಮ್ಮ ಕಡೆ ಬಂದು ಕೇಳಿ ದಯವಿಟ್ಟು. ನಾನು ಒಂದು ಎಷ್ಟೋ ವರ್ಷದಿಂದ ನಾನು ಬಂದವರಿಗೆ ಅದನ್ನೇ ಹೇಳ್ತಿರ್ತೇನೆ. ನನ್ನ ಕಡೆ ಮುಂದೆ ಒಂದು ಎಂದೋಷ್ಟು ಸಾಮಾಜಿಕ ಕಾರ್ಯಕರ್ತರಾಗಲಿ ಅಥವಾ ಜನಸಾಮಾನ್ಯರಾಗಲಿ ಅಷ್ಟೋ ಜನಕ್ಕೆ ಬಂದವರಿಗೆ ನಾನು ಹೇಳ್ತೀನಿ ಇನ್ನೂ, ಮತ್ತು ನಮ್ಮ ಸಿಬ್ಬಂದಿಗಳಿಗೂ ಸಹ ಹೇಳ್ತಿದ್ದೀನಿ, ಇಷ್ಟು ಗೊತ್ತಿಲ್ಲ ಅಂದರೆ ನೀವು ಹೇಳಿ ಅಥವಾ ನನ್ನ ಕಡೆ ಕಳಿಸಿ, ಏನು ಸಣ್ಣಪುಟ್ಟವ್ರಿಗೆ ಕನ್ಫ್ಯೂಸ್ ಆಗಿದ್ದಾರೆ ಅವ್ರಿಗೆ ಏನಾದರೂ ನಾವು ಹೇಳ್ತೀವಿ. ಡೆತ್ ಸರ್ಟಿಫಿಕೇಟ್ ದಾಖಲೆಗಳು, ಒಂದು ಮರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ವಂಶವೃಕ್ಷತೆ ಕೇಳ್ತೀವಿ. ವಂಶವೃಕ್ಷತೆ ಅಂದರೆ ಈಗ ನೇರವಾಗಿ ತಂದೆ ತರ್ಕೊಂಡ್ರೆ ಅವರಿಗೆ ಹೆಂಡತಿ ಮಕ್ಕಳು ಎಷ್ಟು ಅಂದರೆ ವಂಶವೃಕ್ಷತೆ ಬರುತ್ತದೆ, ಅದು ಇಂಗ್ಲೀಷಲ್ಲೇ ಫ್ಯಾಮಿಲಿ ಟ್ರೀ ಅಂತೇಳಿ ಕೊಡ್ತಾರೆ. ನಾವು ವಂಶವೃಕ್ಷ ಸೇಮ್ ಆಧಾರ್ ಕಾರ್ಡು, ವೋಟಿಂಗ್ ಕಾರ್ಡು ಇದು ಕೊಡ್ತೀವಿ, ತೊಗೋತೀವಿ. ಮತ್ತು ಇದ ನಂತರ ಈಗೊಂದು ಸೆಲ್ಫ್ ಡಿಕ್ಲರೇಷನ್ ಕೊಡ್ತೀವಿ. ಈಗಾಗ ಏನಕ್ಕಂದರೆ ವಿಷಯವಾಗಿ ಇದು ಬಹುಮುಖ್ಯ ವಿಷಯವಾಗಿ ಏನು ಹೇಳ್ಬೇಕಂದ್ರೆ, ನಗರದಲ್ಲಿ ಸಾಕಷ್ಟು ಏನಾಗಿತ್ತು ಅಂದರೆ ಗೊತ್ತಿರಲ್ಲ ತಂದೆಗೆ, ಫ್ಯಾಮಿಲಿ ಗೊತ್ತಿರೋದು, ಇನ್ನೊಂದು ಫ್ಯಾಮಿಲಿ ಇರುತ್ತೆ, ಈ 2 ವೈಫ್ಸು, ಇವೆಲ್ಲ ಕಾಂಪ್ಲಿಕೇಶನ್ ಆಗ್ತಿರ್ತಾವೆ. ಹೀಗಾಗಿ ಹೊಂದಾಣಿಕೆ ಇರೋದು ಅಂದ್ರೆ ನಾವು ಹೆಚ್ಚಾನ ಹೆಚ್ಚು ಒಂದೇ ಹೆಂಡತಿಗೆ ಕೊಟ್ಟು ನಾವು ಒಂದೇ ಹೆಂಡತಿ ಒಂದೇ ಕುಟುಂಬ ನಾವು ಇದು ಕೊಡ್ತೀವಿ. ಇದರ ನಂತರ ಇವ್ರು ಏನಾದರೂ ತೊಂದರೆ ಇತ್ತಂದ್ರೆ ನಾವು ಏನು ಮಾಡ್ತೀವಿ, ಅದಕ್ಕೆ ಕೋರ್ಟಲ್ಲಿ ಬರಿತೀವಿ. ಅದು ಇವೆಲ್ಲ ದಾಖಲೆಗಳನ್ನ ಸೇಮ್ ಮತ್ತು ಎನ್ಕ್ವೈರಿ ಬರ್ತಾರೆ, ಸಂಬಂಧಿಸಿದ ಗ್ರಾಮ ಲೆಕ್ಕದಾಗ ನೀವು ಸಲ್ಲಿಸಿದಾದ್ರೆ ಅವ್ರು ಬಂದು ಎನ್ಕ್ವೈರಿ ಮಾಡ್ತಾರೆ. ಆ ಎನ್ಕ್ವೈರಿ ಮಾಡಿ ಸಂಪೂರ್ಣ ನೀವು ಮಾಹಿತಿ ಕೊಟ್ಟಿದ್ದಾರೆ, ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಆ ಮಾಹಿತಿ ಅವ್ರ ಕಡೆಯಿಂದ ಸೃಜನ್ ತೆಗೆದು ಕಂದಾಯ ನಿರೀಕ್ಷಕ ಮತ್ತು ಸೇಮ್ ಏಜಿ
ಜಿ ಎಸ್ಗೆ ಅಲ್ಲಿ ಹಾಕಿ ಮತ್ತು 25 ರೂಪಾಯಿ ಅವರ ದುಡ್ಡನ್ನು ಹಣವನ್ನು ಕೊಟ್ಟು ನೀವು ಅಲ್ಲಿ ಅರ್ಜಿ ಸಲ್ಲಿಸಿ ನಿಮಗೆ ಆರ್ ಡಿ ನಂಬರ್ ಕೊಡ್ತಾರೆ. ಮತ್ತು ಅದ ನಂತರ ಇಲ್ಲಿ ನಾಡು ಕಚೇರಿ ನಮ್ಮ ಉಪತಹಸೀಲ್ದಾರ್ ಬರುತ್ತೆ, ಅದು ನಾವು ಅಪ್ರೂವಲ್ ಮಾಡ್ತೀವಿ. ಅದನ್ನು ಒಂದು 14 ದಿವಸ ಬರುತ್ತೆ, ಅದಕ್ಕೆ ಆ ವೇಳೆಯೂ ಸಕಾಲದಲ್ಲಿ 14 ದಿವಸ ಬರುತ್ತೆ, ನೀವು ಕೊಟ್ಟು 14 ದಿವಸದಲ್ಲಿ ಬರುತ್ತೆ. ದಯವಿಟ್ಟು ಇದಕ್ಕೆ ಏನಂತಂದರೆ ಬಹುಮುಖ್ಯವಾಗಿ ಸರಿಯಾಗಿ ದಾಖಲೆಗಳನ್ನು ಕರೆಕ್ಟ್ ನಮಗೆ ಜೆರಾಕ್ಸ್ ಏನು ಹೊರಡ್ತಿರ್ತಾರಲ್ಲ ಆ ಜೆರಾಕ್ಸನ್ನು ಕರೆಕ್ಟ್ ಕ್ಲಿಯರ್ ಆಗಿ ಕೊಟ್ಟಿದ್ದರೆ ನಮ್ಗೆ ಈಸಿ ಆಗುತ್ತೆ. ಯಾಕಂದರೆ ವಾರಸ ಕೊಡಬೇಕಾದ್ರೆ ನಾವು ಹಾಗೆ ಯಾವುದೋ ಒಂದು ಇನ್ಕಮ್ ಕಾಸ್ಟ್ ಕೊಟ್ಟಂಗೆ ಕೊಡೋಕ್ಕೆ ಬರಲ್ಲ. ಯಾಕೆ ಇನ್ಕಮ್ ಕಾಸ್ಟ್ ಎಲ್ ಸಿ ಬೇಸ್ ಮಾಡಿದ್ವಿ, ವಾರಸ ಈ ಪೂರ್ನ ಎಲ್ಲ ಸಂಪೂರ್ಣ ದಾಖಲೆಗಳು ನಮ್ಮ ಕಡೆ ಇರಬೇಕು. ಈ ಬಂದಿದ್ದ ಅಂತಂದ್ರೆ ನಿಮಗೆ ನಾವು ಇದನ್ನು ಕೊಡ್ತೀವಿ. ಮತ್ತು ಈ 1 ವರ್ಷ ಒಳಗಾಗಿ ಇತ್ತಂದರೆ ನಾವು ಏನು ಮಾಡ್ತೀವಿ, ಅದಕ್ಕೆ ಚಲನ ಇದನ್ನ ಅಕ್ಸೆಪ್ಟ್ ಮಾಡಲ್ಲ. 1 ವರ್ಷ ಮೇಲ್ಪಟ್ಟೆ ಇರ್ತದಂದರೆ ನಾವು ಏನು ಮಾಡ್ತೀವಿ, 100 ರೂಪೀಸ್ ಚಲನ್ ಕಟ್ಸ್ಕೊಂಡು ನಾವು ವಾರಸ ದಂಡ ಹತ್ತಿರ ಅದಕ್ಕೆ ಬ್ಯಾಂಕಿನಲ್ಲಿ ತಾವೇ ಖುದ್ದಾಗಿ ಹೋಗಿ, ಮತ್ತು ಇದಕ್ಕೆ ಯಾರಿಗೂ ನಾವು ದಯವಿಟ್ಟು ಮಧ್ಯವರ್ತಿಗೆ ಯಾರಿಗೂ ಹಿಡಿಬೇಡಿ, ನೀವಾಗಿ ಹೋಗಿ ದುಡ್ಡು ನೀವು ದುಡ್ಡು ಸೇವ್ ಆಗುತ್ತೆ, ನಿಮಗೂ ಅದು ಗೊತ್ತಾಗುತ್ತೆ, ಮತ್ತು ಇದರೇ ಅದು ಹೇಳಿ ಹೇಳ್ಬೋದತ್ತೆ. ಅದು ನೀವು ಹಚ್ಚಿ ನಮಗೆ ಕೊಟ್ಟಿದ್ದ ಅಂತಂದರೆ ಇದು ಮಾಡ್ತೀವಿ. ಅತಿ ಹಳೆಯದಾಗಿತ್ತಂದರೆ ನಮಗೆ ಸಮಂಜಸದ ಆಗಿದ್ದಿಲ್ಲ ಅಂದರೆ ಅದನ್ನು ನಾವೇ ಮೇಲಾಧಿಕಾರಿಗಳಾಗಲಿ ಕೋರ್ಟಿದಿಂದ ತೊಗೋತೀವಿ, ನಾವು ಒಂದು ಇದು ಮಾಡ್ತೀವಿ. ಒಂದು ವಾರಸವನ್ನು ಯಾವ ರೀತಿಯಾಗಿ ನಾವು ತೊಗೋಬೇಕಾಗತ್ತೆ ಸರ್? ವಾರಸ ಇವಾಗ ನೀವು ವಾರಸ ಪ್ರಮಾಣ ಪತ್ರ ಅಂದರೆ ಮನೆಯಲ್ಲಿ ಯಾರು ತಿರ್ಕೊಂಡಿರ್ತಾರೆ ಅಂದರೆ ನಿಮ್ಮ ಅಲ್ಲಿ ಬ್ಯಾಂಕ್ ಅಲ್ಲಿ ಬ್ಯಾಂಕಲ್ಲಿ ಅಥವಾ ಹಿಂಗೇನು ಹೊಲದಲ್ಲಿ ವಾರಸ ಏರಿಸ್ಬೇಕಂದ್ರೆ ಮೊದಲು ನಮ್ಮಿಲ್ಲದ ಮೃತರ ಕುಟುಂಬ ಸದಸ್ಯರ ದೃಢೀಕರಣ ಪ್ರಮಾಣ ಪತ್ರ ಅಂತೇಳಿ ಬರುತ್ತೆ. ಅದು ವಾರಸ ಅನ್ನೋದು ಆ್ಯಕ್ಚುಲಿ ಲೀಗಲ್ ಹೇರ್ಸ್ ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗೆ. ಇಲ್ಲ, ವಾರಸ ಅನ್ನೋದು ಇದು ಥ್ರೂ ಕೋರ್ಟ್ದಿಂದ ತೊಗೊಂಬರಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದು ನಮ್ಮ ಜನರೂಢಿಯಾಗಿ ವಾರಸ ಅಂತಾರೆ. ನಾವು ಕೊಡ್ತಾ ಇರೋದು ಮೃತನ ಕುಟುಂಬ ಸದಸ್ಯರ ದೃಢೀಕರಣ ಪ್ರಮಾಣ ಪತ್ರ ಕೊಡ್ತೀವಿ. ಅದು ಈಕ್ವಲ್ಲಂಟು ಹಾಗೆ ಮನೆಯಲ್ಲಿ ಯಾರಾದರೂ ಯಜಮಾನ್ ತಿಳ್ಕೊಂಡ್ರೆ ಯಜಮಾನನ ಹೆಂಡತಿ ಮಕ್ಕಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅವ್ರಿಗೆ ಎಷ್ಟು ಮಕ್ಕಳು ಇರ್ತಾರೋ ಆ ಮಕ್ಕಳದೆಲ್ಲನೂ ಹಚ್ಚಿ ಅದನ್ನು ನಾವು ಏನು ಮಾಡ್ತೀವಿ, ಅರ್ಜಿ ಮೇಲೆ ನೀಡಿದಂಥ ಮಾಹಿತಿ ಮೇಲೆ ನಾವು ಕೊಡ್ತೀವಿ. ಇದಕ್ಕೆ ಬೇಸಿಕಲಿ ಪ್ರೊಸೀಜರ್ ಸೇಮ್ ಏನಿರುತ್ತೆ ಅಂದರೆ ನೀವು ಒಂದು ಅರ್ಜಿ ಕೊಡಬೇಕಾಗುತ್ತೆ. ಆ ಅರ್ಜಿಯಲ್ಲಿ ಅರ್ಜಿಯನ್ನು ತುಂಬಬೇಕು. ಅರ್ಜಿನ ತುಂಬಿ ಅರ್ಜಿದಲ್ಲಿ ನಿಮ್ಗೆ ಏನು ಮಾಡ್ಕೊಂಡ್ರೆ ಪಂಚನಾಮ ಜವಾಬು ಅಂತೇಳಿ ಬರುತ್ತೆ, ಮತ್ತು ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಬರುತ್ತೆ. ಅರ್ಜಿ ತಗೊಂಡು ಸೆಲ್ಫ್ ಪಂಚನಾಮ ಜವಾಬು ಪಂಚನಾಮವನ್ನು ಪಂಚರ ನೀವೆಲ್ಲಿ ಇರ್ತಿರಲ್ಲ ಅಲ್ಲಿ 5 ಮಂದಿ ಪಂಚರು ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಬಂದು ನಿಮ್ಮ ಪಂಚನಾಮ ಮಾಡಿ ಅದ್ರ ಮೇಲೆ ಸಿಗ್ತಾರೆ. ಜವಾಬ್ ಅಂದರೆ ಅರ್ಜಿದಾರ ಯಾರು ತಿರ್ಕೊಂಡಿರ್ತಾರಲ್ಲ, ಯಾರು ತಿರ್ಕೊಂಡಾರ ಹೆಂಡತಿ ಆಗಲಿ ಮಕ್ಕಳಾಗಲಿ ಯಾರು ಅರ್ಜಿದಾರ ಆಗುತ್ತಾರಲ್ಲ ಅರ್ಜಿದಾರ ಜವಾಬ್ ತಗೋತೀವಿ. ಅರ್ಜಿದಾರ ಜವಾಬ್ ಅಂದರೆ ಕಂದಾಯ ನಿರೀಕ್ಷಕರು ಅದನ್ನು ನಮ್ಮ ಮನೆಯಲ್ಲಿ ಅಂದರೆ ಅರ್ಜಿದಾರ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಂದೆಗೆ ನಾವು ಇಷ್ಟು ಮಂದಿ ಡಿಪೆಂಡೆಂಟ್ ಆದೀವಿ ಅಂದರೆ ಅವಲಂಬಿತರಾದ ಜೊತೆ ತಗೋತಾರೆ. ಅದಾದ ನಂತರ ಅದನ್ನು ಪ್ರೊಸೀಜರ್ ಆದಮೇಲೆ ಅದಕ್ಕೆ ನೀವು ಅದಕ್ಕಿಂತ ಮುಂಚೆ ಇವೆಲ್ಲ ಡಾಕ್ಯುಮೆಂಟ್ ಹಚ್ಚಬೇಕು. ಏನು ಡಾಕ್ಯುಮೆಂಟ್ ಅಂದರೆ ಮರಣ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಅಂದರೆ ಮರಣ ಪ್ರಮಾಣ ಅಂತೂ ಬೇಕೇ ಬೇಕು. ಮರಣ ಪ್ರಮಾಣ ಪತ್ರ ಇಲ್ಲಾಂದ್ರೆ ನಾವು ನೀವು ಏನು ಕೊಡಲಿಕ್ಕೆ ಬರಲ್ಲ. ಎರಡನೇದು ವಂಶಾವಳಿ ವಂಶವೃಕ್ಷ ಅಂದರೆ ವಂಶಾವಳಿ. ಈ ವಂಶಾವಳಿನ ಹೆಂಗೆ ಅಂದರೆ ನೀವೊಂದು ಸೆಲ್ಫ್ ಡಿಕ್ಲರೇಷನ್ ಮಾಡಿಕೊಳ್ಬೇಕು, ಇಲ್ಲಾಂದ್ರೆ ಸಂಬಂಧಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿ ಆ ಅರ್ಜಿಗೆ ಹಚ್ಚು. ಇದ ನಂತರ ಆಧಾರ್ ಕಾರ್ಡು ಅಪ್ಡೇಷನ್ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟಿಂಗ್ ಕಾರ್ಡು ಇವೆಲ್ಲನೂ ಯಾವುದರಲ್ಲಿ ಇವತ್ತು ಒಂದು ಅದರ ಹಚ್ಚಿ ನಡೀತಿ ಇವನ್ನೆಲ್ಲ ಇದ್ದರೂ ಎಲ್ಲನೂ ಹಚ್ಚಿ. ನಂತರ ಒಂದು ಅಫಿಡೇವಿಟ್ ತಗೋತೀವಿ. ಅಫಿಡೇವಿಟ್ ಯಾಕತ್ತಂದರೆ ನೀವು ಕೊಟ್ಟಂಥ ಮಾಹಿತಿ ಕರೆಕ್ಟ್ ಇತ್ತಂದ್ರೆ ನೀವು ಅದಕ್ಕೆ ಅಫಿಡೇವಿಟ್ ತಗೋತೀವಿ. ನಂತರ ಒಂದು ವೇಳೆ ಅರ್ಜಿದಾರ ಯಾರು ತೀರ್ಕೊಂಡ ಅರ್ಜಿದಾರ ಅರ್ಜಿ ಹಾಕಬೇಕಾದ್ರೆ ಯಾರು ತೀರ್ಕೊಂಡಿರ್ತಾರಲ್ಲ 1 ವರ್ಷ ಒಳಗಾಗಿ ತೀರ್ಕೊಂಡಿದ್ದರೆ ಯಾವುದೇ ಚಲನ ಹಚ್ಚುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಅರ್ಜಿದಾರರು ತಂದೆ ಆಗಲಿ ತಾಯಿ ಆಗಲಿ ಯಾರು ಮರಣ ಆಗಿರ್ತಾರಲ್ಲ 1 ವರ್ಷ ಮೇಲ್ಪಟ್ಟು ತೀರ್ಕೊಂಡಿದ್ದಾರೆ, 1 ವರ್ಷ ಮೇಲ್ಪಟ್ಟು ತಿಂದರೆ 100 ರೂಪಾಯಿ ಚಲನ ಹಚ್ಚಿ ಅದಕ್ಕೆ ನೀವು ಲಗತ್ತಿಸಿ ಅರ್ಜಿಯನ್ನು ಸಲ್ಲಿಸಿ ಎಲ್ಲ ಮಾಹಿತಿಯನ್ನು ಅಗತ್ಯ ಮಾಹಿತಿಗಳನ್ನು ಸಂಬಂಧಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳ ವರದಿಯನ್ನು ಪಡೆದು ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವರದಿ ಪಡೆದು ಏಜೆನ್ಸಿಗೆ ಬಂದು 25 ರೂಪಾಯಿ ಕೊಟ್ಟು ನೀವು ಅದು ಇದನ್ನು ಏನು ಅರ್ಜಿ ಹಾಕಿ ಆರ್ ಡಿ ನಂಬರ್ ತೊಗೊಂಡು 14 ದಿವಸದಲ್ಲಿ ನಿಮಗೆ ಅದು ಇದನ್ನು ಬರುತ್ತೆ ಏನು ಸರ್ಟಿಫಿಕೇಟ್ ಅಪ್ರೂವಲ್ ಆಗಿ ಸರ್ಟಿಫಿಕೇಟ್ ಬರುತ್ತೆ. ಇದು ಪ್ರೊಸೀಜರ್. ಧನ್ಯವಾದ ಸರ್ ನಿಮ್ಮ ಮಾಹಿತಿಗಾಗಿ. ನಾವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ತೆಗಿಲಿಕ್ಕೆ ಬಂದಂಥ ಒಂದು ಜನತೆಯನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್. ಹಲೋ ಮೇಡಮ್, ನಿಮ್ಮ ಹೆಸರು? ಸ್ವಪ್ನಾ ರೇವಣಕರ್. ಎಲ್ಲಿಂದ ಬಂದಿದ್ದೀರಾ? ಮಾಧವಾ ರೋಡ್. ನಿಮ್ದೇ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ತಗೊಳಕ್ಕೆ ಬಂದಿದ್ದೀರಾ ಅಥವಾ ಬೇರೆಯವ್ರದ? ಮನೆಯವ್ರದ್ದು, ಹಸ್ಬೆಂಡ್. ನೀವು ಯಾವತ್ತು ನೀವು ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ರಿ? ಒಂದು 20 ದಿವಸ ಆಯಿತು. ಇವತ್ತು ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹೌದೌದು. ಒಂದು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ತೆಗಿಲಿಕ್ಕೆ ನೀವು ಎಷ್ಟು ಶುಲ್ಕವನ್ನು ತುಂಬಿದ್ರಿ ಮೇಡಮ್? ಅಲ್ಲಿ 25-30 ರೂಪಾಯಿ. 25-30 ರೂಪಾಯಿ ತುಂಬಿದ್ರಿ? ಹೌದು. ಓಕೆ ಮೇಡಮ್, ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ನೀವು ಯಾವ ರೀತಿಯಾಗಿ ಒಂದು ಮುಖ್ಯವಾದಂಥ ದಾಖಲೆಯನ್ನು ನಾವು ಪಡೆದುಕೊಳ್ಬೋದು ಅಂತ ಅಂದಮೇಲೆ ನೀವು ಒಂದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇಲ್ಲದೆ ಪ್ಯಾನ್ ಕಾರ್ಡ್ ಮತ್ತು ಒಂದು ಜಾತಿಯ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಬಂದು ಕೇವಲ 25 ರೂಪಾಯಿಗಳಲ್ಲಿ ಒಂದು ಮುಖ್ಯವಾದಂತಹ ದಾಖಲೆಯನ್ನು ನಾವು ಪಡೆದುಕೊಳ್ಬೋದು. ಅದರಲ್ಲೂ ಕೇವಲ 21 ದಿನಗಳಲ್ಲಿ ನಾವು ಈ ದಾಖಲೆಯನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.